हेलो नमस्ते वेलकम टू मॉम एंड सन्स क्रिएशन यूट्यूब चैनल वीक्षकरे नानिवत्तु नन्न तोटदल्ली इवत्तु एनु केलस माड्तिद्देने अंत वीडियो हाक्तिद्देने फस्ट एल्लरू केळ्तिरोंत क्वेश्चन्स एनंद्रे ई गिडान हेगे कट् माड्तीरा मत्ते याव रीति मेंटेन माड्तीरा अंत सो नानु ई गिडान कट् माडोदु हेगे अंत मत्ते अदक्के हेगे मेंटेन माडोदु अंत नानु निमगे इवत्तिन वीडियोदल्लि तोरिस्तेने हागे मत्ते नानु गिड कट् माड्लिक्के याव रीतियादंत साधनगळन्न बळसुत्तेने अंत तोरिस्तेने नानु एरडु साधनगळन्न बळसुत्तेने सो इदर माहितियन्नु तम्मगे कोड्तेने हागे इवत्तु केलस माड्लिक्के नानु इब्बरु जन हाकिद्देने याकंद्रे नानु एरडु इदु तुंबा इवाग हू कोडंत टैम आद्रे स नानु कट् माड्तिद्दे याके अंद्रे नानु बेंगळूरु होग्लिक्के उंटु नानु 3 डेस् इल्ल सो नान प्रोफेशन ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದೇನೆ ಅದಕ್ಕೋಸ್ಕರ ಇನ್ನ ಹೂ ತೆಗೆದು ಕಟ್ಟಿ ಮಾರ್ಕೆಟ್ಗೆ ಕೊಡ್ಲಿಕ್ಕೆ ಜನ ಇರೋದಿಲ್ಲ ಅಲ್ಲ ಅದಕ್ಕೋಸ್ಕರ ಗಿಡನ ಟ್ರಿಮ್ ಮಾಡಿಬಿಟ್ಟು ಗೊಬ್ಬರ ಎಲ್ಲ ಸ್ಪ್ರೇ ಎಲ್ಲ ಹಾಕಿ ಎಲ್ಲ ಹೋಗ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋ ಹಾಕ್ತೇನೆ ಎಲ್ಲರೂ ನೋಡಿಬಿಟ್ಟು ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳಿ ಮೊದಲು ನೋಡಿ ಈ ಗಿಡಗಳ ಬುಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದರಲ್ಲಿ ಉದುರಿರುವಂತ ಎಲೆನ ತೆಗಿಬೇಕು ಮತ್ತೆ ಏನು ಕಳೆ ಗಿಡ ಬಂದಿರುತ್ತೆ ಅದನ್ನೆಲ್ಲ ತೆಗಿಬೇಕು ಆಮೇಲೆ ಬುಡನ ಈ ರೀತಿ ಸಡಿಲ ಮಾಡ್ಕೋಬೇಕು ಗೊಬ್ಬರ ಹಾಕೋ ಮೊದಲು ಎವ್ರಿ ಯಾವಾಗಲೂ ತಿಂಗಳಿಗೊಮ್ಮೆ ಈ ರೀತಿ ಮಾಡ್ತಾ ಇದ್ರೆ ನಿಮಗೆ ಪಾಟ್ ಅಲ್ಲಿ ಸಹ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಪಾಟಲ್ಲಿ ಸಹ ಗಿಡದ ಸ್ಟೆಮ್ ನೋಡಿ ಎಷ್ಟು ದಪ್ಪ ಇರುತ್ತೆ ಅಂತ ನೋಡಿ ಇಷ್ಟಿಷ್ಟು ದಪ್ಪ ಬರ್ತದೆ ಅದು ಯಾವಾಗಲೂ ನಾವು ಟಾಪ್ ಮೇಲ್ಗಡೆ ಕಟ್ ಮಾಡ್ತಾ ಇದ್ರೆ ಅಷ್ಟು ಬುಡ ಗಟ್ಟಿ ಬರ್ತದೆ ಅಲ್ಲಿಂದಲೇ ಬುಷ್ ಬಂದಾಗ ನಿಮಗೆ ಹೆಗ್ಗೆಗಳು ಬಂದಾಗ ಅದು ನಿಮಗೆ ತುಂಬಾ ಬುಷಿಯಾಗಿ ಬೆಳೆಯಲಿಕ್ಕೆ ಹೆಲ್ಪ್ ಆಗುತ್ತೆ ಚಕರೆ ನಾನು ಈ ಗಿಡನ ಆಲ್ರೆಡಿ ಈಗ ಕಟ್ ಮಾಡ್ಕೊಂಡಾಗಿದೆ ಈ ಗಿಡ ನೋಡಿ ಕಟ್ಮಾಡ್ಲಿಕ್ಕೆ ನಾನು ಯಾವಾಗಲೂ ನಾವು ಗೆಲ್ಲುಗಳನ್ನು ಕಟ್ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸಬೇಕು ಈ ಕಟ್ಟರ್ ಸಣ್ಣ ಕಟ್ಟರನ್ನು ಉಪಯೋಗಿಸಬೇಕು ಕಟ್ ಮಾಡಿ ಆದ್ಮೇಲೆ ಇದು ತುಂಬಾ ಅಂದ್ರೆ ತುಂಬಾ ಬೇರೆ ಗಿಡ ನೋಡಿ ಈ ತರ ಬುಷ್ ಇದೆ ನೋಡಿ ಈ ತರ ಗಿಡನೇ ನಾನು ಈಗ ಕಟ್ ಮಾಡ್ಕೊಂಡಿ ಈಗ ಹೀಗೆ ಆಗಿದೆ ನೋಡಿ ಈಗ ಇಷ್ಟು ಗಿಡನ ನಾನು ಕಟ್ ಮಾಡಿದೆ ಈ ತೋಟದ ಗಿಡನ ನಾನು ಹೀಗೆ ಕಟ್ ಮಾಡ್ತೇನೆ ಸೋ ಒಂದು ಗಿಡನ ನಾನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗಷ್ಟು ಇಷ್ಟು ಇದಿದಲ್ಲ ನಾನು ಈಗ ಕಟ್ ಮಾಡ್ತಾ ಇದ್ದೆ ನೋಡಿ ಕಟ್ ಮಾಡುವಾಗ ನೀವು ಯಾವಾಗ ಸಹ ಕಂಜೂಸ್ತನ ತೋರಿಸಬಾರದು ಕಟ್ ಮಾಡ್ತಾ ಹೋಗಬೇಕು ತುಂಬಾ ಬೆಳ್ತಿರೋ ಗಿಡನ ತುಂಬಾ ಕಟ್ ಮಾಡಬೇಕು ನೀವು ತುಂಬಾ ಹೇಗೆ ಕಟ್ ಮಾಡ್ತೀರಾ ಅಷ್ಟು ನಿಮಗೆ ಗಿಡ ಚೆನ್ನಾಗಿ ಬರ್ತದೆ ಮತ್ತೆ ನೀವು ಈಗ ಗೆಲ್ಲುಗಳನ್ನು ಕಟ್ ಮಾಡ್ಲಿಕ್ಕೆ ಇದೆ ಸಣ್ಣ ಕಟ್ಟರನ್ನೇ ಯೂಸ್ ಮಾಡ್ಕೋಬೇಕು ಯಾಕಂದ್ರೆ ಗಿಡಗಳಿಗೆ ಏನು ನೋವಾಗಬಹುದು ಇಲ್ಲದಿದ್ರೆ ಏನಾದರೂ ಅದು ತುಂಬಾ ಒಟ್ಟಾರೆ ಕಟ್ ಮಾಡಿದ್ರೆ ಅದು ಗಿಡಗಳು ಸಾಯಬಹುದು ಗೆಲ್ಲುಗಳು ಸೋ ಮೊಗ್ಗಿದ್ರೆ ಸಹ ನಾನು ಈ ಸಲ ಕಟ್ ಮಾಡ್ತಾ ಇದ್ದೇನೆ ನೋಡಿ ಇದರಲ್ಲಿ ಮೊಗ್ಗು ಇತ್ತು ಆದ್ರೆ ಸಹ ನಾನು ಕಟ್ ಮಾಡ್ತಾ ಇದ್ದೇನೆ ಕಂಪ್ಲೀಟ್ ಟ್ರಿಮ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತದೆ ಇನ್ನು ಈ ತರ ನಾನು ಫುಲ್ ಕಂಪ್ಲೀಟ್ ಟ್ರಿಮ್ ಮಾಡಿದ್ರೆ ಇನ್ನೊಂದು 2 3 ತಿಂಗಳಿಗೆ ಏನು ತೊಂದ್ರೆ ಇರೋದಿಲ್ಲ ಮೇಲೆ 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 ಕಟ್ ಮಾಡಿದ್ರೆ ಅದು ಸ್ವಲ್ಪ ಟೈಮ್ ಗೆ ಮಾತ್ರ ಆಮೇಲೆ ತಿರ್ಗ ಹಾಗೆ ಬಂದ್ಬಿಡುತ್ತೆ ನೋಡಿ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ನನಗೆ ಖುಷಿ ಆಯ್ತು ಯಾಕಂದ್ರೆ ನನ್ನ ಮಗಳು ಬಂದಿದ್ದಾಳೆ ಇವತ್ತು ಮಗಳು ಒಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ಕೆಲಸದಲ್ಲಿ ಕಳ್ಳಿ ಅವಳು ಮಾತ್ರ ಆದ್ರೆ ಏನ ಮೂರು ಸಲ ಕರೆದಾಗ ಬಂದಿದೆ ಕೆಲವರು ಕಟ್ ಮಾಡೋದು ಅಂದ್ರೆ ಖಾಲಿ ಮೇಲೆ ಮೇಲೆ ಮಾತ್ರ ಕಟ್ ಮಾಡ್ತಾರೆ ಹಾಗೆಲ್ಲ ಕಂಪ್ಲೀಟ್ ಕಟ್ ಮಾಡಬೇಕು ಈ ತರ ತುಂಬಾ ಬೆಳ್ದಿರೋ ಗಿಡನ ಈ ತರ ಕಂಪ್ಲೀಟ್ ಟ್ರಿಮ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತದೆ
ನಾನು ಸ್ವಲ್ಪ ಗಿಡ ಕಟ್ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ ಯಾಕಂದ್ರೆ ನಿಮಗೆ ಈಗ ಹೇಗೆ ನಾವು ಕಟ್ ಮಾಡ್ತೇವೆ ಅಷ್ಟು ಚೆನ್ನಾಗಿ ಇದರಲ್ಲಿ ಚಿಗುರು ಬರ್ತದೆ ನಿಮಗೆ ನಾನು ಇವತ್ತು ನೋಡಿ ಈಗ ಇವತ್ತು ಡೇಟ್ ಎಷ್ಟು 8 ಅಂತ 8 ತಾರೀಕು ಜನವರಿ ನಾನು ಇವತ್ತು ಕಟ್ ಮಾಡಿದ್ರೆ ಈಗ ನಿಮಗೆ ಇನ್ನೊಂದು 10 ಡೇಸ್ ಬಿಟ್ಟು ಪುನಃ ನಾನು ವಿಡಿಯೋ ಹಾಕ್ತೇನೆ ನಾನು ಕಟ್ ಮಾಡಿದ ಗಿಡ ಯಾವ ರೀತಿ ಚಿಗುರಿದೆ ಅಂತ ತೋರಿಸ್ತೇನೆ 1 ವೀಕ್ ಅಲ್ಲೇ ಹಾಕಬಹುದು ಬರ್ತದೆ ಚಿಗುರು ನೋಡಿ ಎಷ್ಟು ಅಗಲ ಇದ್ದ ಗಿಡ ಎಲ್ಲ ಈಗ ಸಣ್ಣ ಆಯ್ತು ಈಗ ಇದರಲ್ಲಿ ಇಷ್ಟು ಕಟ್ ಮಾಡಿ ಆದ್ಮೇಲೆ ನಾನು ಈಗ ಈ ಕಟ್ಟರ್ ಅನ್ನು ಯೂಸ್ ಮಾಡ್ತೇನೆ ನೋಡಿ ಈ ಕಟ್ಟರ್ ಅನ್ನು ಯೂಸ್ ಮಾಡ್ತೀನಿ ಇದು ಯಾಕೆ ಅಂತ ಹೇಳಿದ್ರೆ ಮೇಲ್ಮೇಲೆ ಇರುವಂತ ಕೆಲವು ಹಳದಿ ಆಗಿರುವಂತ ಎಲ್ಲ ಎಲ್ಲ ಇದಲ್ಲ ಅದೆಲ್ಲ ಹೋಗ್ಲಿಕ್ಕೆ ನೋಡಿ ಮೇಲೆ ಸ್ವಲ್ಪ ಎಲ್ಲ ಇಷ್ಟಾದಂತ ಎಲ್ಲ ಎಲೆ ಎಲ್ಲ ಕ್ಲೀನ್ ಆಯ್ತು ಈ ತರ ನೀವು ಗಿಡನ ಕಟ್ ಮಾಡ್ತೀರಿ ಇದನ್ನ ಈ ದೊಡ್ಡ ಕತ್ರಿನ ಇಟ್ಕೊಂಡು ನೀವು ಫುಲ್ ಗಿಡ ಕಟ್ ಮಾಡ್ಲಿಕ್ಕೆ ಹೋದ್ರೆ ಅದು ದೊಡ್ಡ ದೊಡ್ಡ ಇದನ್ನ ಕಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆಗ ಅದು ಸರಿ ಇದಾಗುದಿಲ್ಲ ಸೋ ಅದಕ್ಕೆ ಎಲ್ಲ ನಾನು ಇದೇ ಕಟ್ಟರನ್ನ ಯೂಸ್ ಮಾಡ್ತೇನೆ ನೋಡಿ ಈಗ ಎಷ್ಟು ದೊಡ್ಡ ಹೆಗ್ಗೆ ಬಂದಿದೆ ಈಗ ಕಟ್ ಮಾಡ್ತೇನೆ ನೋಡಿ ಕಟ್ ಮಾಡಿದೆ ಇಷ್ಟು ದೊಡ್ಡ ಹೆಗ್ಗೆ ದೊಡ್ಡ ದೊಡ್ಡ ಹೆಗ್ಗೆ ಏನು ಬಂದಿರುತ್ತೆ ಅದನ್ನ ಈಗ ಕಟ್ ಮಾಡ್ತೀನಿ ನಾನು ಈಗ ಕಟ್ ಮಾಡ್ದೆ ಯಾಕಂದ್ರೆ ನಾನು ಇನ್ನ ಒಂದು 3 ದಿವಸ ಇಲ್ಲ ಆದ್ರೆ ನಾನು ಒಬ್ಳೇ ಹೋಗ್ತಾ ಇದ್ದೇನೆ ಬೆಂಗಳೂರಿಗೆ ನನಗೆ ಒಂದು ನಮ್ಮದು ಪ್ರೊಫೆಷನ್ ಇದು ನೋಟರಿದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಉಂಟು ಸೋ ನಾನು ಹೋಗ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ಮತ್ತೆ ಮಗ ಇರ್ತಾರೆ ಅವನಿಗೆ ಸ್ಕೂಲ್ ಇದೆ ನಂದು ದೊಡ್ಡ ಮಗಳು ಬೆಂಗಳೂರಲ್ಲಿ ಇರೋದು ಸೋ ಅವಳ ಮನೆಗೆ ಹೋಗಬೇಕು ಅವಳ ಮನೆಗೆ ಹೋಗಿ ನನಗೆ ಬುಧವಾರ ಇಂಟರ್ವ್ಯೂ ಇದೆ ಸೋ ಅದಕ್ಕೋಸ್ಕರ ಅಷ್ಟು ದಿವಸ ನನ್ನ ಗಂಡನಿಗೆ ಹೂ ಕಟ್ಟಲಿಕ್ಕೆ ಬರೋದಿಲ್ಲ ಮಗ ಕಟ್ತಾನೆ ಹೂ ಆದ್ರೆ ಅವನು ಕಟ್ಟಿದ್ರೆ ಸಹ ಅವನ ಸ್ಕೂಲ್ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಟ್ರಿಮ್ ಮಾಡಿ ಹೋಗ್ತಾ ಇದ್ದೇನೆ ಮತ್ತೆ ನೀರಾದರೆ ಬಿಡಲಿಕ್ಕೆ ಕಷ್ಟ ಇಲ್ಲ ಅದು ನನ್ನ ಹಸ್ಬೆಂಡ್ ಬಿಡ್ತಾರೆ ನೀರು ಇಷ್ಟಿಲ್ಲ ಅಂದರೆ ಸ್ಪ್ರಿಂಕ್ಲರ್ ಆನ್ ಮಾಡಿದ್ರೆ ಸಹ 3 ದಿವಸಕ್ಕೆ ಏನು ತೊಂದರೆ ಆಗೋದಿಲ್ಲ ಸೋ ನಾನು ಗಿಡನ ನನ್ನ ನಾಯಿನ ಎಲ್ಲ ಬಿಟ್ಟು ಫಸ್ಟ್ ಟೈಮ್ ನಾನು 3 ದಿವಸ ಹೊರಗಡೆ ಹೋಗ್ತಾ ಇದ್ದೇನೆ ಗಿಡ ನೀವೆಲ್ಲ ಹೇಳ್ತೀರಿ ಹಳದಿ ಆಗಿದೆ ಹಳದಿ ನಂದು ಸಹ ಗಿಡ ಆಗಿದೆ ಯಾಕಂದ್ರೆ ಈಗ ತುಂಬಾ ತೀರಾ ಬಿಸಿಲಿದೆ ಆಗಿರುವಾಗ ಹೀಗೆ ಆಗೋದು ಸಹಜ ಅದಕ್ಕೆ ಈ ಟೈಮಲ್ಲಿ ಎರಡು ಹೊತ್ತು ನೀರು ಕೊಟ್ಟರೆ ಈ ತರ ಆಗುದಿಲ್ಲ ಅಂದ್ರೆ ಬೆಳಿಗ್ಗೆ ಬೇಗ ನೀರು ಕೊಟ್ಟರೆ ಮಂಜಿರುತ್ತಲ್ಲ ಮಂಜು ನಿಮಗೆ ಮಂಜಿಗೆ ಬಿಸಿಲು ಬಿದ್ದಾಗ ಎಲೆ ಸ್ವಲ್ಪ ಕಪ್ಪಾಗತ್ತೆ ಅದಕ್ಕೆ ಯಾವಾಗಲೂ ಫ್ರೆಶ್ ವಾಟರ್ ನಮ್ದು ಹಾಕಿ ಸ್ಪ್ರಿಂಕ್ಲರ್ ಮಾಡಿ ಆಮೇಲೆ ನಾವು ಹೂ ಕೊಯ್ತೀವಿ ಈಗ ನಾನು ಈ ಕತ್ರಿನ ಯೂಸ್ ಮಾಡ್ತೇನೆ ನೋಡಿ ಇವಾಗ ನೋಡಿ ಫುಲ್ ಕ್ಲೀನ್ ಆಯಿತು ಗಿಡ ನೋಡಿ ಕಂಪ್ಲೀಟ್ ಕ್ಲೀನ್ ಆಯ್ತು ಏನಿದೆ ಬರೀ ಕಡ್ಡಿಗಳೇ ಇವೆ ಬರೀ ಕಡ್ಡಿಗಳೇ ಇವೆ ನೋಡಿ ಈ ಕಡ್ಡಿಗಳೇನಾಗ್ತವೆ ಅಂದರೆ ಇದಕ್ಕೆ ಸರಿಯೇನು ನೀರು ಬಿಟ್ಟು ಗೊಬ್ಬರ ಹಾಕಿ ಸ್ಪ್ರೇ ಹಾಕಿದ ಮೇಲೆ ಕಡ್ಡಿಗಳಿಂದ ಹಸಿರು ಹಸಿರು ಹೆಗ್ಗೆ ಹೊಡಿತದೆ ಹೆಗ್ಗೆ ಹೊಡೆದ ಮೇಲೆ ನಮಗೆ ಹೂ ಆಗ್ತದೆ ಸೊ ಆದಷ್ಟು ಗಿಡ ಕಟ್ ಮಾಡುವಾಗ ನಾನು ಯಾವಾಗಲೂ ಹೇಳ್ತೇನೆ ಜಿಪ್ಣರ್ ಆಗಬೇಡಿ ಕಟ್ ಮಾಡಿ ದೊಡ್ಡ ಮನಸ್ಸು ಮಾಡಿ ಕಟ್ ಮಾಡಿದರೆ ನಿಮಗೆ ಉತ್ತಮ ಇಳುವರಿ
ಸಿಗ್ತದೆ. ಸ್ಪ್ರೇ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಸಿಗ್ತದೆ ನಿಮಗೆ. ಫುಲ್ ಎಲ್ಲ ಕ್ಲೀನ್ ಆದ್ಮೇಲೆ ಫುಲ್ ಎಲ್ಲ ಗಿಡ ಕಟ್ಟಿಂಗ್ ಮಾಡಿ ಆದ್ಮೇಲೆ ಗೊಬ್ಬರ ಹಾಕೋದನ್ನ ಸಹ ತೋರಿಸ್ತೇನೆ, ಆಮೇಲೆ ಸ್ಪ್ರೇ ಮಾಡೋದನ್ನ ಸಹ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಇನ್ನ ಫುಲ್ ಈ ಥರ ಟ್ರಿಮ್ ಮಾಡ್ಕೊಂಡಿದ್ದೇನೆ ನೋಡಿ. ಟ್ರಿಮ್ ಮಾಡಿದ್ಮೇಲೆ ಗಿಡ ನೋಡಿ ಎಷ್ಟು ಹೈಟ್ ಇತ್ತು. ನನ್ನ ಲೆವೆಲಿಗೆ, ನನ್ನ ಕುತ್ತಿಗೆ ಲೆವೆಲಿಗೆ ತನಕ ಇದ್ದ ಗಿಡನ ನಾನು 1 ಫೀಟಾಗೆ ಮಾಡಿಟ್ಟಿದ್ದೇನೆ. ಈಗ ಇನ್ನು ಇದು ಪುನಃ ಚಿಗುರ್ತದೆ. ಸೊ ಆದಷ್ಟು ನಾವು ಪಾಟಲ್ಲಿರುವಂಥ ಗಿಡನ ಜಾಸ್ತಿ ಹೈಟ್ ಹೋಗ್ಲಿಕ್ಕೆ ಬಿಡಬಾರ್ದು, 1 ಫೀಟಷ್ಟು ಮೇಂಟೈನ್ ಮಾಡ್ಕೊಂಡು ಬರಬೇಕು. ನಂದು ನಾನಿವಾಗ ಕಟ್ ಮಾಡೋ ಮೊದಲು ಈ ಗಿಡ ಸಾಮಾನ್ಯ ಏನಿಲ್ಲ ಅಂದರೂ 1-2 ಫೀಟ್ ಮೇಲೆ ಇತ್ತು, 2-2.5 ಫೀಟ್ ಇತ್ತು. ಸೊ ಇವಾಗ ನಾನು ಕಟ್ ಮಾಡಿ ಟ್ರಿಮ್ ಮಾಡ್ಕೊಂಡಿದ್ದೇನೆ ನೋಡಿ. ಇವಾಗ ಅರ್ಧ ಕಟ್ ಮಾಡಿ ಟ್ರಿಮ್ ಮಾಡಿ ಆಯಿತು ನೋಡಿ. ಮೊದಲಿದ್ದ ಗಿಡ ನೋಡಿ ಎಷ್ಟು ಹೈಟ್ ಇತ್ತು. ಸೊ ಇವಾಗ ಆಲ್ಮೋಸ್ಟ್ 4 ಲೈನ್ ಟ್ರಿಮ್ ಮಾಡಿ ಕಂಪ್ಲೀಟ್ ಆಯಿತು. 4 ಲೈನಷ್ಟು ಟ್ರಿಮ್ ಮಾಡಿ ಕಂಪ್ಲೀಟ್ ಆಯಿತು ನೋಡಿ. ಇಲ್ಲಿ ಹೇಗೆ ಬೆಳೆದಿದೆ, ಇನ್ನು 2 ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ಹೀಗೆ ಬೆಳೆದ್ರೆ ಗಿಡ ಜಾಸ್ತಿ ಹೂ ಕೊಡೋದಿಲ್ಲ, ಅದಕ್ಕೋಸ್ಕರ ಆದಷ್ಟು ಕಂಪ್ಲೀಟ್ ಟ್ರಿಮ್ ಮಾಡಿ ಅಂತ ನಾನು ಹೇಳೋದು. ನಂದು ಗಿಡಕ್ಕೆ 3 ವರ್ಷ ಆಗಿರೋದ್ರಿಂದ ನಾನು ಕಂಪ್ಲೀಟ್ ಟ್ರಿಮ್ ಮಾಡ್ತೇನೆ. ನಿಮ್ಮದು ಗಿಡ ಸಣ್ಣ ಇದ್ದರೆ ಗಿಡದ ಹದ ನೋಡಿ ಯಾವ ಟೈಪ್ ಟ್ರಿಮ್ ಮಾಡ್ಕೋಬೇಕು ಅಂದರೆ ನಿಮಗೆ ಗೊತ್ತಾಗ್ತದೆ, ಹಾಗೆ ಕಟ್ ಮಾಡ್ಕೊಂಡು ಬಂದರೆ ಆಯಿತು. ಸೊ ಇದನ್ನು 2 ಲೈನ್ ಉಳ್ಕೊಂಡು ಬಿಟ್ಟಿದೆ. ಇವಾಗ ಇದನ್ನು ಸಹ ಕಟ್ ಮಾಡಿ ಇದು ಇವಾಗ ಎಷ್ಟು ಹೈಟ್ ಇರೋ ಗಿಡನ ಕಟ್ ಮಾಡಿಬಿಟ್ಟು ನಾನು ಸಣ್ಣ ಲೆವೆಲ್ಗೆ ತರಬೇಕಾಗ್ತದೆ. ನೋಡಿ ಕಟ್ ಮಾಡಿದಂಥ ವೇಸ್ಟ್ ಎಷ್ಟು ಸಿಗ್ತವೆ ನೋಡಿ. ಇವೆಲ್ಲ ಒಂದೊಂದು ಲೈನಲ್ಲಿ ಇಷ್ಟಿಷ್ಟು ಗೆಲ್ಲುಗಳು ಸಿಗ್ತವೆ. ಇದರಿಂದ ನಿಮಗೆ ಗಿಡಗಳನ್ನು ಮಾಡ್ಬೋದು, ನನಗೆ ಅದರದ್ದು ಐಡಿಯಾ ಇಲ್ಲ. ಸೊ ನಾನು ಹಾಗೆ ಇದು ಮಾಡ್ತೇನೆ ನೋಡಿ. ನೋಡಿ ಈಗ ಎಲ್ಲ ಗಿಡನ ಟ್ರಿಮ್ ಮಾಡಿ ಆಯಿತು. ಈಗ ಗೊಬ್ಬರ ಹಾಕ್ತಾ ಇದ್ದಾರೆ ನೋಡಿ. ಗೊಬ್ಬರನ ಪ್ರೊಪೋರ್ಷನೇಟ್ ಆಗಿ ಹಾಕಬೇಕು, ಸುತ್ತಲ ಹಾಕಬೇಕು. ಈಗ ನಾನು ಅನ್ನಪೂರ್ಣ ಗೊಬ್ಬರನ ಹಾಕ್ತಾ ಇದ್ದಾರೆ ನೋಡಿ. ಎಲ್ಲ ಗಿಡದ ಸುತ್ತ 2-2 ಅಡಿ ಹಾಕ್ತಾ ಇದ್ದಾರೆ. ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡ ಇದ್ದ ಗಿಡ ಎಲ್ಲ ಕಟ್ಟಾಗಿ ಸಣ್ಣ ಸಣ್ಣ ಆಗಿ ಎಷ್ಟು ನೀಟಾಗಿ ಕಾಣ್ತದೆ. ನೋಡಿ ಈಗ ಎಲ್ಲ ಗಿಡಗಳಿಗೆ ಗೊಬ್ಬರ ಹಾಕ್ತಾ ಇದ್ದಾರೆ ನೋಡಿ. ಮೊದಲಿಗೆ ನಾನಿವತ್ತು ಅಂದರೆ ತುಂಬ ದಿವಸ ಆಯಿತು ಗೊಬ್ಬರ ಹಾಕೋದು. ಹಾಗೆ ನಾನು ಅನ್ನಪೂರ್ಣ 1 ಇಡಿ ಮತ್ತು 1 ಇಡಿ ಹರಳಿ ಇಂಡಿಯನ್ನ ಮಿಕ್ಸ್ ಮಾಡಿ ಇವತ್ತು ಹಾಕ್ತಾ ಇದ್ದೇನೆ. ಟ್ರಿಮ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವೇಸ್ಟ್ ಕಟ್ ಮಾಡಿ ಆದಮೇಲೆ ವೇಸ್ಟ್ ಎಷ್ಟು ಸಿಕ್ಕಿದೆ ನೋಡಿ. 1 ಲೈನ್ ಆಗ ತೋರಿಸಿದೆ, ಇದೀಗ 2nd ಲೈನಲ್ಲಿ ಸಿಕ್ಕಿರುವಂಥದ್ದು. ಹಾಗೆ ಇಲ್ಲಿ 3rd ಲೈನಲ್ಲಿ ರಾಶಿ ನೋಡಿ. ನಾನು ತುಂಬ ಗಿಡನ ಕಟ್ ಮಾಡಿದ್ರಲ್ಲಿ ತುಂಬ ಇದು ಮಾಡ್ತೇನೆ, ಯಾಕಂದರೆ ನನಗೆ ಸಿಕ್ಕಿರೋ ರಿಸಲ್ಟ್ ಅಂದರೆ ಗಿಡನ ಟ್ರಿಮ್ ನಾವು ಎಷ್ಟು ಮಾಡ್ತೇವೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗ್ತದೆ, ಅಷ್ಟು ಒಳ್ಳೆ ಹೂ ಆಗ್ತದೆ. ಹಾಗೆ ನಾನು ಒಮ್ಮೆ ನಂದು ಗಿಡ ದೊಡ್ಡದಾಗಿರೋದ್ರಿಂದ ನಾನು ಈ ಥರ ಕಂಪ್ಲೀಟ್ ಟ್ರಿಮ್ ಮಾಡ್ತಾ ಇದ್ದೇನೆ. ಇದು ಕಂಪ್ಲೀಟ್ ಟ್ರಿಮ್ ಅಂದರೆ ಈ ಥರ ನೋಡಿ.
ನೋಡಿದ್ರಲ್ಲ ವೀಕ್ಷಕರೆ, ಇವತ್ತು ಈಗ ನಾನು ಫುಲ್ ಗಿಡ ಟ್ರಿಮ್ ಮಾಡೋದು ಎಲ್ಲ ತೋರಿಸಿದ್ದೇನೆ. ಈಗ ಟ್ರಿಮ್ ಮಾಡಿ ಎಲ್ಲ ಕಡೆ ಟ್ರಿಮ್ ಮಾಡಿ ಆಯ್ತು, ಟ್ರಿಮ್ ಮಾಡಿ ಎಲ್ಲ ಫ್ಲೋರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ನಾನು ಇನ್ನೊಂದು ಬಾಕ್ಸ್ ತೋರಿಸ್ತಿದ್ದೀನಿ ನೋಡಿ. ಇವಾಗ ನೋಡಿ, ಇದು ಗಿಡ, ಇದು ಗಿಡ ನಾನು ಕಂಪ್ಲೀಟ್ ಕಟ್ ಮಾಡಿದ್ದೇನೆ, ಬರೀ ಬುಡ ಮಾತ್ರ ಇವಾಗ ಈಗ ಇಟ್ಕೊಂಡಿದ್ದೇನೆ. ಯಾಕಂದ್ರೆ ಈಗ ಕೆಲವೊಂದು ಗಿಡ ನೀವು ತೋರಿಸ್ತೀರ ಕಂಪ್ಲೀಟ್ ಸುಟ್ಟು ಹೋದಾಗೆ, ಎಲ್ಲ 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 ಆಗಿ ಡಾಟ್ ಬಿದ್ದಾಗೆ, ನಂದು ಸಹ ಒಂದೆರಡು ಮೂರು ಗಿಡ ಎಲ್ಲ ಹಾಗೆ ಆಗಿತ್ತು. ಸೊ ಆಗ ನಾವೇನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಗಿಡನ ಟ್ರಿಮ್ ಮಾಡ್ಬೇಕು, ಬರೀ ಕಡ್ಡಿ ಮಾತ್ರ ಇಟ್ಕೊಳ್ಬೇಕು. ಈಗ ಕಡ್ಡಿ ಇಟ್ಕೊಂಡಾಗ ಇದಕ್ಕೆ ನೀರು ಹಾಕಿ, ಮೆನ್ಯೂರ್ ಹಾಕಿ, ಸ್ಪ್ರೇ ಹಾಕಿದ ನಂತರ ಇನ್ನೊಂದು ಒಂದು ವಾರ ಬಿಟ್ಟಾದ್ಮೇಲೆ ನಿಮ್ಗೆ ಇಲ್ಲಿಂದೆಲ್ಲ ಚಿಗುರೊಡಿತು, ಆಗ ನಿಮ್ಗೆ ಒಳ್ಳೆ ಈ ತರ ಎಲೆ ಬರ್ತದೆ ನೋಡಿ. ಹೀಗೆ ಎಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಗಿಡ ಹಾಗೆ ಆಯ್ತು ಅಂತ ಹೇಳಿದ್ರೆ ಸತ್ತೋಗುದು ಅಂತಲ್ಲ, ಅದಕ್ಕೆ ಆರೈಕೆ ಮಾಡ್ಬೇಕಾದ್ರೆ ಕಂಪ್ಲೀಟ್ ಒಮ್ಮೆ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸ್ಪ್ರೇ ಹಾಕಿ, ನೀರು ಹಾಕಿ, ಗೊಬ್ಬರ ಹಾಕಿದ್ರೆ ತಿರ್ಗಾ ಅದು ಹಾಗೆ ಬರ್ತದೆ. ನಿಮ್ಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ, ಇಲ್ಲಿ ನೋಡಿ ಈ ಗಿಡ ಇದೇ ತರ ಆಗಿತ್ತು, ಫುಲ್ ಕಂಪ್ಲೀಟ್ ಈ ತರ ಡ್ರೈ 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 ಆಗಿ ಒಣಗಿ 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 ಗಿಡ ಎಲ್ಲ ಸುಟ್ಟು ಹೋದಾಗೆ ಆಗಿತ್ತು. ಆಗ ನಾನೆಂತ ಮಾಡಿದೆ, ಇದು ತುಂಬಾ 3 ವರ್ಷದ ಗಿಡ, ನಾನೀಗ ಒಂದು ಗಿಡ ಇದನ್ನ ರಿಪ್ಲೇಸ್ ಮಾಡಿ ಬೇರೆ ಗಿಡ ಹಾಕ್ಬಹುದು. ಹಾಕಿದ್ರೆ ಅದು ಏನಾಗ್ತದೆ ಅಂದ್ರೆ ಪುನಃ ಅದು 3 ವರ್ಷ ಆಗ್ಬಾರ್ದ ತನಕ ಅಷ್ಟು ಗ್ರೋತ್ಗೆ ಕಾಯ್ಬೇಕಾಗ್ತದೆ. ಸೊ ಹಾಗೆ ಈಗ ಇದೆಲ್ಲ ನೋಡಿ, ಸ್ಟೆಮ್ ಎಲ್ಲ ತುಂಬಾ ಗಟ್ಟಿಯಾಗಿರ್ತದೆ, ಆಗಿರ್ಬೇಕಾದ ತಲೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ಆಮೇಲೆ ನಿಮ್ಗೆ ಈ ತರ ಗಿಡ ಬರ್ತದೆ ನೋಡಿ, ಇಷ್ಟು ನೀಟಾಗಿ ಬರ್ತದೆ. ಸೊ ನಿಮ್ದು ಯಾವ ತುಂಬಾ ಜನ ನನ್ಗೆ ಮೆಸೇಜ್ ಹಾಕಿ ಕೆಲವೊಂದು ಗಿಡನೆಲ್ಲ ತೋರಿಸಿದ್ರ, ಹಾಗೆ ನಾನು ನನ್ನ ಹತ್ರ ಸಹ ಅಂತ ಗಿಡಗಳಿದ್ದವು, ಅದಕ್ಕೆ ನಾನು ಒಂದೆರಡು ಗಿಡನ ಈ ತರ ಇದು ಇವಾಗ ಟ್ರಿಮ್ ಮಾಡಿದ್ದೇನೆ. ಇನ್ನೊಂದು ನೆಕ್ಸ್ಟ್ ಮಂತ್ ನಿಮ್ಗೆ ನಾನು ತೋರಿಸ್ತೇನೆ, ಇದು ಗಿಡ ಚೆನ್ನಾಗಿ ಬರ್ತದೆ. ಸೊ ಆಮೇಲೆ ಇನ್ನೊಂದು ಏನ್ ಹೇಳ್ತೇನೆ ಅಂದ್ರೆ, ಇದು ಇದು ನೋಡಿ ವೀಕ್ಷಕರೇ, ಇದು ಹರಳಿಂಡಿ, ಇದು 40 ಕೆಜಿ ಹರಳಿಂಡಿ ನೋಡಿ, ಚಿಪ್ಸ್ ತರ ಇದೆ, ಪುಡಿನೂ ಇದೆ ಚಿಪ್ಸ್ ತರ ಇದೆ. ಇದನ್ನ ಗಿಡಕ್ಕೆ ನಾನು ಮಲ್ಲಿಗೆ ಗಿಡಕ್ಕೆ ಎಲ್ಲರೂ ಹೇಳ್ತೀರ ಹರಳಿಂಡಿ ಅಂದ್ರೆ ಹೇಳ್ತ, ಹರಳಿಂಡಿ ಅಂದ್ರೆ ಇದೆ ನೋಡಿ ವೀಕ್ಷಕರೇ, ಇದು ಒಂದೊಂದು ಇಡಿಯಷ್ಟು ಗಿಡಗಳ ಬುಡಕ್ಕೆ ಹಾಕಿದ್ರೆ ಆಯ್ತು. ಅನ್ನಪೂರ್ಣ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಸಾಫ್ಟ್ ಮಿಕ್ಸ್ಚರ್ ನೋಡಿ, ಸಾಫ್ಟ್ ಮಿಕ್ಸ್ಚರ್ ನೋಡಿ ಈ ತರ ಇರ್ತದೆ ನೋಡಿ. ಮತ್ತೆ ನಾನು ಹೇಳ್ತೇನೆ ವೀಕ್ಷಕರೇ, ಕೇರೆ ಬಳ್ಳಿ ನೋಡಿ, ಇದೊಂದು ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸೋದಾದ್ರೆ, ಕೇರೆ ಬಳ್ಳಿಯನ್ನು ನಾನು ಊತಿಟ್ಟಿದೆ, ಅದರಿಂದಾದ ಗಿಡ ಇದು. ಕೇರೆ ಬಳ್ಳಿ ಅಂದ್ರೆ ನಾನು ತೋರಿಸಿದೆ ನಿಮ್ಗೆ ಉದ್ದಾಗಿರೋ ಇದು, ಅದನ್ನ ಹೀಗೆ ಊತಿಟ್ರೆ ಈ ತರ ಗಿಡ ಮಾಡ್ಕೋಬಹುದು ನೋಡಿ. ಈಗ ಒಂದೊಂದು ಗಿಡಕ್ಕೆ ಹೇಗೆ ಅವರು ಅನ್ನಪೂರ್ಣ ಸಾಯಿಲ್ ಅಪ್ಲೈನ್ಸಸ್ ಅನ್ನು ಹೇಗೆ ಹಾಕೊಂಡಿದ್ರು, ಅದೇ ರೀತಿಯಾಗಿ ಈಗ ಇದಕ್ಕೆ ಬುಡಗಳಿಗೆ ಅವರು ನೋಡಿ, ಬುಡ ಎಷ್ಟು ಸಾಫ್ಟ್ ಇದೆ ನೋಡಿ. ಹಾಗೆ ಒಂದೊಂದು ಹಿಡಿ ಏನು ಅನ್ನಪೂರ್ಣ ಸಾಯಿಲ್ ಸಾಯಿಲ್ ಅಪ್ಲೈನ್ಸಸ್ ಹಾಕಿದ್ದಾರೆ, ಹಾಗೆ ಒಂದೊಂದು ಹಿಡಿ ಅರಳಿ ಹಿಂಡಿನ ಈಗ ಹಾಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹಿಡಿ ಹಾಕಿದೆ, ಅಷ್ಟು ಕಟ್ಟಿಗೆ ಬೇಕಾಗ್ತದೆ. ಅದು ಅದು ಅನ್ನಪೂರ್ಣ ಉಂಟಲ್ಲ ಸರ್, ಅದು ಗೋಣಿ ಖಾಲಿ ಮಾಡಿ ಎಲ್ಲದಕ್ಕೆ ಹಾಕಿ, ಒಂದು ಗೋಣಿ ಉಳಿದಿದ್ದಲ್ಲ, ಅಲ್ಲ ಒಂದು ಗೋಣಿ ಫುಲ್ ಗೋಣಿ ಹಾಗೆ ಇರಲಿ, ಈಗ ಅರ್ಧ ಗೋಣಿ ಉಳಿದಿದಲ್ಲ ಅದು ಎಲ್ಲದಕ್ಕೆ ಸ್ಪ್ರೆಡ್ ಔಟ್ ಮಾಡಿ. ಸ್ವಲ್ಪ ಒಂದಿಷ್ಟು ಇಟ್ಟರೆ ನನ್ನ ತಂಗಿಗೆ ಬೇಕಂತೆ, ಸ್ವಲ್ಪ ಒಂದು ಚಟ್ಟಿ ಅಷ್ಟು ಇದೆ, ಮತ್ತೆ ಎಲ್ಲ ಗಿಡಗಳಿಗೆ ಹಾಕಿದ್ರು ಸ್ವಲ್ಪ ಸ್ವಲ್ಪ ಆಗಿದ ಅಂತ ನೋಡಿ ವೀಕ್ಷಕರೇ. ನಾನು ಇದರಲ್ಲಿ 60 ಲೀಟರ್ ನೀರಿಗೆ ಈಗ ಮೆಡಿಸಿನ್ ಸ್ಪ್ರೇ ರೆಡಿ ಮಾಡಿದ್ದೇನೆ. ಇದರಲ್ಲಿ ಆಲ್ರೆಡಿ ನಾನು ಮಿಕ್ಸಿಂಗ್ ಎಲ್ಲ ಮಾಡಿದ್ದೇನೆ. ಇದರಲ್ಲಿ 1 ಲೀಟರ್ಗೆ 3 ml ಅಷ್ಟು 2 ml ಅಷ್ಟು ಮೊನಸಿಲ್ ಹಾಕಿದ್ದೇನೆ, ಆಮೇಲೆ 1 ಲೀಟರ್ಗೆ 2 ಗ್ರಾಮ್ ಅಷ್ಟು ಬವಸ್ಟಿನ್ ಹಾಕಿದ್ದೇನೆ, ಹಾಗೆ 1 ಲೀಟರ್ಗೆ 2 ಗ್ರಾಮ್ ಅಷ್ಟು ಮಲ್ಟಿಪ್ಲೆಕ್ಸ್ ಹಾಕಿ ಮಿಶ್ರಣನ ರೆಡಿ ಮಾಡ್ಕೊಂಡಿದ್ದೇನೆ. ಇದು ನಂದು ಯಾವಾಗ್ಲೂ ಆಸ್ ಯೂಶುವಲ್ ನಾನು ಯಾವಾಗ್ಲೂ ಹೇಳುವಂತ ಮಿಶ್ರಣ ಆಗಿರ್ತದೆ. ನಾನು ಇದು ಸ್ಪ್ರೇಗೆ ಇದೆಲ್ಲ ತಯಾರಿ ಮಾಡಿಟ್ಕೊಂಡಿದ್ದೇನೆ. ನೋಡಿ ಈಗ ಎಲ್ಲ ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೇನೆ. ಇದೀಗ ನನ್ನ ತೋಟ ನನ್ನ ಗಿಡಗಳಿಗೆ ನಮ್ಮ ತೋಟದಲ್ಲಿರುವಂತ ಗಿಡಗಳಿಗೆ ಸಾಮಾನ್ಯವಾಗಿ 60 ಲೀಟರ್ ಮೆಡಿಸಿನ್ ಮಾಡಿದ್ರೆ ನಮ್ಗೆ ಸಾಕಾಗ್ತದೆ. ಇದು ಬಾವಸ್ಟಿನ್ ಫಂಗಿಸೈಡ್ ಆಗಿ ಯೂಸ್ ಮಾಡ್ಕೊಳ್ಳೋಂಥದ್ದು, ಮಲ್ಟಿಪ್ಲೆಕ್ಸ್ ಮತ್ತೆ ಮೊನೋಸಿಲ್. ಇದು ನಾನು ಯಾವಾಗ್ಲೂ ನಿಮ್ಗೆ ಮೊದಲು ಸಹ ಹೇಳಿದ್ದೇನೆ, ಇದು ನೀವು ಗ್ರಾಮ್ ತರ ಹಾಕೊಳ್ಳೋದು, 1 ಲೀಟರ್ಗೆ 2 ಗ್ರಾಮ್ ಅಂತ ಹಾಕೊಳ್ಬೇಕು. ಸೊ ನೀವು 30 ml ಅಂತ ಹೇಳಿದ್ರೆ 10 ಗ್ರಾಮ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ನಿಮ್ಮ 30 ml ಇದು ಉಂಟಲ್ಲ ಅದರಲ್ಲಿ 10 ಗ್ರಾಮ್ಸ್ ಅಂತ ನಿಮ್ಗೆ ಕನ್ಸಿಡರ್ ಮಾಡ್ಬೋದು.
ಸೊ ಇದಿಷ್ಟು ಇದೇ ಮಿಶ್ರಣನ ನಾನು ಯಾವಾಗಲೂ ಹಾಕೊಳ್ಳೋದು ವೀಕ್ಷಕರೇ ಈಗ ನೋಡಿ ಗೊಬ್ಬರ ಹಾಕಿ ಆಗಿದೆ ಸೋ ನಾನು ಗೊಬ್ಬರ ಹಾಕಿ ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ನೀರು ಸ್ಪ್ರೇ ಮಾಡ್ತಾ ಇದ್ದೇನೆ ಅದು ಯಾಕಂದ್ರೆ ಮೆಡಿಸಿನ್ ಹಾಕಿ ಆದ್ಮೇಲೆ ನಾವು ನೀರು ಹಾಕಬಾರದು ಗೊಬ್ಬರ ಹಾಕಿ ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ನಾನೀಗ ಬೆಳಿಗ್ಗೆ ನಾನು ನೀರು ಹಾಕಲಿಲ್ಲ ಯಾಕಂದ್ರೆ ನೀರು ಹಾಕಿದ್ರೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಫುಲ್ ವೆಟ್ ವೆಟ್ ಇರ್ತದೆ ಆಗ ಕೆಲಸ ಯಾವತ್ತೂ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಇಷ್ಟು ಈಗ ಟೆರೆಸ್ ಎಲ್ಲ ಕ್ಲೀನ್ ಆಗಿದೆ ನೋಡಿ ಸೊ ಈಗ ನಾನು ಮೆಡಿಸಿನ್ ಹಾಕುವ ಮೊದಲು ನಾನು ಎಲ್ಲ ಇನ್ನು ಹೇಗೆ ನಾವೀಗ ಕಟ್ ಮಾಡ್ಕೊಂಡಿದ್ದೇವೆ ನೋಡಿ ಒಳ್ಳೆ ಸಿಗುತ್ತದೆ ನೋಡಿ ನಾನು ನಿಮ್ಗೆ ಒಂದು ಒನ್ ವೀಕ್ ಬಿಟ್ಟು ಇನ್ನೊಂದ್ಸಲ ವಿಡಿಯೋ ಹಾಕ್ತೇನೆ ಆಗ ನಿಮ್ಗೆ ಕಾಣ್ಬೋದು ಪ್ರತಿ ಒಂದು ದಪ್ಪ ಗಟ್ಟಿ ಗಟ್ಟಿ ಇರುವಂತಹ ಗೆಲ್ಲುಗಳಂತ ಹಸಿರು ಹಸಿರಾದಂತಹ ಚಿಗುರುಗಳು ತುಂಬಿರ್ತದೆ ಆ ವಿಡಿಯೋನ ನಾನು ನಿಮ್ಗೆ ಹಾಕ್ತೇನೆ ಸೊ ನಾನು ಹೇಳೋದು ಯಾವಾಗ್ಲೂ ಆದಷ್ಟು ಗಿಡನ ಕಟ್ ಮಾಡಿ ಅಂತ ಹೇಳಿದ್ರು ಯಾಕಂದ್ರೆ ಇದು ನೆಲದಲ್ಲಿರುವಂತ ಗಿಡ ಅಲ್ಲ ಪಾಟಲ್ಲಿ ಇರುವಂತ ಗಿಡ ಆಗಿರೋದ್ರಿಂದ ಕಟ್ ಮಾಡಿದಷ್ಟು ಒಳ್ಳೆಯದು ಆಗ್ತದೆ ಔಷಧಿ ಸಿಂಪಡಿಸಿದ ಮೇಲೆ ದಯವಿಟ್ಟು ಗಿಡಕ್ಕೆ ನೀರು ಹಾಕಬೇಡಿ ಅದಕ್ಕಿಂತ ಮುಂದೆ ಮಾತ್ರ ಹಾಕಬೇಡಿ ನನ್ನಷ್ಟು ಎತ್ತರ ಇದ್ದಂತ ಗಿಡ ಎಲ್ಲ ಇವಾಗ ನೋಡಿ ಎಷ್ಟು ಸಣ್ಣದಾಗಿದೆ ನೋಡಿ ಇವಾಗ ನೋಡಿ ನನಗೇನು ಟೆನ್ಷನ್ ಇಲ್ಲ ಇಲ್ಲಾದ್ರೆ ನನಗೆ ಹೋಗ್ಬೇಕಾದ್ರೆ ಇವಾಗ ತುಂಬಾ ಟೆನ್ಷನ್ ಇತ್ತು ನನ್ನ ಗಿಡಗಳನ್ನು ಬಿಟ್ಟು ಈಗ ಇವತ್ತೆಲ್ಲ ಕೆಲಸ ಮಾಡಿ ಮುದ್ದಾಯ್ತು ಇವಾಗ ಒಂದು ಸ್ಪ್ರೇ ಹಾಕಿದ್ರೆ ಇದು ಒಣಗಿ ತಕ್ಷಣ ನಾನು ಸ್ಪ್ರೇ ಹಾಕಿದ್ರೆ ನನ್ಗೆ ಒಂದು 3 ದಿವಸ ಅಟೆ ಆರಾಮದಲ್ಲಿ ಹೋಗಿ ಬರ್ಬೋದು ಬೆಂಗಳೂರಿಗೆ ಸೊ ನನಗೆ ಇಲ್ದೇ ಇಷ್ಟೆಲ್ಲ ಕೆಲಸ ಮಾಡದೆ ನಾನು ಹೋಗ್ತಾ ಇದ್ರೆ ನನಗೆ ಅಲ್ಲಿ ಹೋಗಿ ಸಹ ನನಗೊಂದು ತುಂಬಾ ಟೆನ್ಷನ್ ಆಗ್ತಾ ಇತ್ತು ಗಿಡಗಳು ಏನು ಆಗ್ತಾ ಇದೆ ಏನು ಅಂತ ಹಾಗೆ ನಂದು ರೂಮ್ ಇದ್ದಾನೆ ಅವನ ಅನ್ಸ ಇವತ್ತು ಫುಲ್ಲು ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಡಬೇಕು ಅವನಿಗೆ ಸಹ ಇಲ್ಲದಿದ್ರೆ ನೆಕ್ಸ್ಟ್ ವೀಕ್ ಆಗುವಾಗ ಪುನಃ ನನಗೆ ಟೆನ್ಷನ್ ಆಗ್ತದೆ ಸೊ ಎಲ್ಲಾದರೂ ಹೋಗಬೇಕಾದ್ರೆ ಮನೆದು ಕೆಲಸ ಮಾಡಿಯೇ ಹೋಗಬೇಕಾಗ್ತದೆ ಯಾಕಂದರೆ ನಮ್ಮದು ಮನೆ ಕೆಲಸಕ್ಕೆ ಯಾರು ಆಳು ಕಾಳು ಎಲ್ಲ ಇಲ್ಲ ನಾವೇ ಮಾಡೋದ್ರಿಂದ ಇವಾಗ ಇದು ಈಗ ನಾವಿಷ್ಟು ನೀರು ಹಾಕಿ ಆದಮೇಲೆ ಗಿಡ ಎಲ್ಲ ಸ್ವಲ್ಪ ಎಲೆ ಎಲ್ಲ ಸ್ವಲ್ಪ ಡ್ರೈ ಆಗ್ತದೆ ಸ್ವಲ್ಪ ನೀರೆಲ್ಲ ಆವಿ ಆದಮೇಲೆ ಆಮೇಲೆ ನೀವು ಮೆಡಿಸಿನ್ ಸ್ಪ್ರೇ ಮಾಡಿ ಮೆಡಿಸಿನ್ ಸ್ಪ್ರೇ ಆದ್ಮೇಲೆ ಮಾಡಿ ಆದಮೇಲೆ ಯಾವುದೇ ಕಾರಣಕ್ಕೆ ನೀರು ಹಾಕ್ಬೋದು ಇವಾಗ ನೋಡಿ ಎಷ್ಟು ಸಗಾಲ ಇದ್ದ ಗಿಡ ಎಲ್ಲ ತುಂಬ ಸಣ್ಣ ಆಯಿತು ನಾನು ಯಾವಾಗಲೂ ಹೇಳ್ತೇನೆ ನನ್ನ ಗಿಡ ಯಾವಾಗಲೂ 1 ಫೀಟ್ಗಿಂತ ಜಾಸ್ತಿ ಮೇಲೆ ಇರುವುದಿಲ್ಲ ಅಂತ ಖಂಡಿತವಾಗಲೂ ನಾನು ಅದಕ್ಕೆ ಯಾವಾಗಲೂ ನಿಮಗೆ ನಾನು ಏನು ಮಾಡ್ತೇನೆ ಅದನ್ನೇ ನಿಮಗೆ ಲೈವ್ ಆಗಿ ಹೇಳೋದು ಸೋ
ನಿಮಗೆ ಈಗ ನೋಡುವಾಗ ಆಗ್ಬೋದು ಮೇಡಮ್ ಅಷ್ಟು ದೊಡ್ಡ ದೊಡ್ಡ ಇದ್ದ ಗಿಡ ಎಲ್ಲ ಕಟ್ ಮಾಡಿ ಹೇಗೆ ಮಾಡಿ ಹಾಕಿದ್ರಿ ಅಂತ. ನನಗೆ ಬೇಜಾರಾಗಲಿಲ್ಲ, ಯಾಕಂದ್ರೆ ನನಗೆ ಗೊತ್ತುಂಟು ಇದಿನ ಒಂದು ವಾರದಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಸೊ ಒಂದು ವಾರ ಅಷ್ಟೇ ಅಲ್ಲ, ಒಂದು ವಾರ ಆಗುವಾಗ ಯಾಕಂದ್ರೆ ಇನ್ನೂ ಜನವರಿ ಆದರೆ ಜನವರಿ ಫೆಬ್ರವರಿಯಲ್ಲಿ ಒಳ್ಳೆ ರೇಟ್ ಹೋಗುತ್ತೆ. ಆಗ ಸಾಮಾನ್ಯ ಯಾರಲ್ಲೂ ಹೂವೆಲ್ಲ ಇರುವುದಿಲ್ಲ, ಹೂವೆಲ್ಲ ಕಡಿಮೆ ಆಗಿರ್ತದೆ. ನಾವೆಷ್ಟು ಕಟ್ ಮಾಡಿ ಇವಾಗ ಚೆನ್ನಾಗಿ ಆರೈಕೆ ಮಾಡಿದ್ರು ಅಷ್ಟು ನಮಗೆ ಒಳ್ಳೆ ರೇಟ್ ಸಿಗ್ತದೆ. ಈಗ ಒಂದು 7 ಡೇಸ್ ರಷ್ಟು ಸಿಗುತ್ತೆ ನನಗೆ. ಎರಡು ಮೂರು ತಿಂಗಳು ಆಯಿತು ಕಂಟಿನ್ಯೂಸ್ ಹೂ ಆಗಿ ರಷ್ಟೇ ಇಲ್ಲ ನನಗೆ. ಸೊ ಇದು ನೀರು ಹಾಕಿ, ನೀರು ಹಾಕುವಂತ ಇದನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಎಲ್ಲ ಗಿಡ ಟ್ರಿಮ್ ಮಾಡಿ ಆದ್ಮೇಲೆ ಗಿಡ ತೋಟ ಹೇಗೆ ಕಾಣಿಸ್ತಿದೆ ನೋಡಿ. ಇಷ್ಟಿಷ್ಟು ಎತ್ತರಕ್ಕೆ ಬೆಳೆದಿರುವಂತ ಗಿಡನ ಇವಾಗ ನೋಡಿ. ನೋಡಿ ವೀಕ್ಷಕರೇ, ಇದು ನನ್ನ ಸಣ್ಣ ಮಗಳು, ನನ್ನ ಪ್ರೀತಿಯ ಮಗಳು, ನನಗೆ ನನ್ನ ತಂಗಿ ಮಗಳು. ನನಗೆ ಇರೋದು ಒಂದೇ ಗಂಡ ಮಗ. ಸೊ ನನಗಿರುವ ಸಣ್ಣ ಮಗಳು, ದೊಡ್ಡ ಮಗಳು ಬ್ಯಾಂಗ್ಳೂರಲ್ಲಿ ಇದ್ದಾಳೆ, ನನ್ನ ಅಕ್ಕನ ಮಗಳು, ಅವಳ ಮನೆಗೇ ನಾನು ನಾಳೆ ಹೋಗ್ತಾ ಇರೋದು. ಇವತ್ತಿನ ಈ ವಿಡಿಯೋ ಮಾಡಲಿಕ್ಕೆ ಕಂಪ್ಲೀಟ್ ನನಗೆ ಸಹಕರಿಸಿದ್ದು ನನ್ನ ಮಗಳು. ಬೆಳಿಗ್ಗೆಯಿಂದ ಸಂಜೆ ತನಕ ಈ ವಿಡಿಯೋ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ವಿಡಿಯೋ ಮಾಡಿಕೊಟ್ಟು, ವಿಡಿಯೋ ಮಾಡಲಿಕ್ಕೆ ಕ್ಯಾಮರಾ ಇಟ್ಕೊಂಡು ತುಂಬ ಹೆಲ್ಪ್ ಮಾಡಿದ್ಲು. ಥ್ಯಾಂಕ್ ಯು ಸಂಗೀತಾ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ನಾನೀಗ ಮೆಡಿಸಿನನ್ನು ಇದಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದೇನೆ ಅದು ಮೆಡಿಸಿನನ್ನು ಈಗ ಪೂರ್ ಮಾಡಿಟ್ಕೊಂಡಿದ್ದೇನೆ. ಪೂರ್ ಮಾಡ್ತಾ ಇದ್ದೇನೆ ನೋಡಿ. ಇದು 15 ಲೀಟರ್ ಇದು ಮೆಡಿಸಿನ್. ಇದು ಕ್ವಾಂಟಿಟಿ ಬಂದು 15 ಲೀಟರ್ ಈ ಕ್ಯಾನ್ ಇದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಾನು ಇವಾಗ ಈ ವೀಕಲ್ಲಿ ಬ್ಯಾಂಗ್ಳೂರಿಗೆ ಹೋಗೋದಕ್ಕೆ ಅಂತ ಆಗಿ ನಾನು ಗಿಡನ ಟ್ರಿಮ್ ಮಾಡಿ ಅದಕ್ಕೆ ಬೇಕಾದ ಪೋಷಣೆಗಳನ್ನು ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಗಿಡ ಟ್ರಿಮ್ ಮಾಡಿ ಅದಕ್ಕೆ ಮೆಡಿಸಿನ್ ಹಾಕಿ ಸ್ಪ್ರೇ ಮಾಡಿ ಎಲ್ಲ ತಯಾರಿ ಮಾಡಿ ರೆಡಿ ಮಾಡಿರುವಂಥ ವೀಡಿಯೋ. ಯಾವಾಗಲೂ ನೀವು ಕೇಳ್ತಾ ಇದ್ದೀರಾ ಗಿಡನ ಕಟ್ ಮಾಡೋ ವೀಡಿಯೋ ಹಾಕಿ ಮೇಡಮ್ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗಿಡನ ಕಟ್ ಮಾಡಿ ಆರೈಕೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡಿದ್ದೇನೆ. ವೀಕ್ಷಕರೇ, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಈ ಮೊಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇರ್ತೇನೆ. ಅಂಟಿಲ್ ದೆನ್,
ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.